ನನ್ನ ಬಳಿ ಒಂದು ಕೋನ ಇದೆ ಕೋನ ಎ ಬಿ ಸಿ ಕೋನ ಎ ಬಿ ಸಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಬಿ ಅನ್ನೋದು ಆ ಕೋನದ ಶೃಂಗ ಬಿಂದು ಆಗುತ್ತೆ ಇದು ಇಲ್ಲಿದೆ ಅಂತ ಹೇಳಿದ್ರೆ ಇದು ಇಲ್ಲಿದೆ ಅಂತ ಹೇಳಿದ್ರೆ ಇದು ಬಿ ಆಗತ್ತೆ ಇನ್ನು ಎ ಇಲ್ಲಿರಬಹುದು ಅಂತ ಅಂದ್ಕೊಂಡ್ರೆ ಸಿ ಇಲ್ಲಿರುತ್ತೆ ಹಾಗೆ ನನ್ನ ಬಳಿ ಮತ್ತೊಂದು ಕೋನ ಇದೆ ಅದು ಕೋನ ಡಿ ಬಿ ಎ ಕೋನ ಡಿ ಬಿ ಎ ಅಂದರೆ ಬಿ ಶೃಂಗ ಬಿಂದುವೆ ಡಿ ಬಿ ಎ ಕೋನದ ಶೃಂಗಬಿಂದುವು ಆಗಿರುತ್ತೆ ಅದು ಈ ರೀತಿಯಾಗಿದೆ ಅಂತ ಅನ್ಕೊಳ್ಳೋಣ ಬಿ ಮತ್ತು ಎ ಶೃಂಗಬಿಂದು ಇಲ್ಲಿವೆ ಇನ್ನು ಡಿ ಶೃಂಗ ಬಿಂದು ಇಲ್ಲಿದೆ ಇದು ಡಿ ಆಯಿತು ಈಗ ನಮಗೆ ಈ ಕೋನದ ಅಳತೆ ಸಹ ಗೊತ್ತಿದೆ ಅಂತ ಅನ್ಕೊಳ್ಳೋಣ ಕೋನ ಎ ಬಿ ಸಿ ಯ ಅಳತೆ ಐವತ್ತು ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಕೋನ ಡಿ ಬಿ ಎನ ಅಳತೆ ನಲವತ್ತು ಡಿಗ್ರಿ ಆಗಿದೆ ನಿಮಗೆ ಇಲ್ಲಿ ಅನೇಕ ಆಸಕ್ತಿದಾಯಕ ವಿಷಯಗಳು ಇವೆ ಅವು ಯಾವ್ಯಾವು ಅಂತ ಹೇಳಿ ನೋಡೋಣ ಈಗ ಈ ಎರಡೂ ಕೋನಗಳನ್ನು ನೀವು ಗಮನಿಸಿದ್ರೆ ಮೊದಲಿಗೆ ನೀವು ಗಮನಿಸುವಂತಹ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಬಾಹು ಏನಿದೆ ಈ ಬಾಹು ಈ ಎರಡೂ ಕೋನಗಳಿಗೆ ಸಾಮಾನ್ಯವಾಗಿದೆ ನೀವು ಗಮನಿಸಬಹುದು ಬಿ ಎ ಬಾಹು ಕೋನ ಎ ಬಿ ಸಿಗೂ ಸಂಬಂಧಿಸಿದೆ ಹಾಗೆ ಬಿ ಎ ಬಾಹು ಕೋನ ಡಿ ಬಿ ಎಗೂ ಸಂಬಂಧಿಸಿದೆ ಈ ರೀತಿ ಎರಡು ಕೋನಗಳು ಒಂದು ಬಾಹುವನ್ನು ಸಾಮಾನ್ಯವಾಗಿ ಹೊಂದಿದ್ರೆ ಆ ಕೋನಗಳನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೇವೆ ಆ ಕೋನಗಳನ್ನು ನಾವು ಅಡ್ಜಸೆಂಟ್ ಆ್ಯಂಗಲ್ಸ್ ಪಾರ್ಶ್ವ ಕೋನಗಳು ಅಂತ ಹೇಳಿ ಕರಿತೇವೆ ಪಾರ್ಶ್ವ ಕೋನಗಳು ಈ ಒಂದು ಪದದ ಪರಿಚಯ ಆಯಿತು ಯಾವುದೇ ಎರಡು ಕೋನಗಳು ಒಂದು ಬಾಹುವನ್ನು ಸಾಮಾನ್ಯವಾಗಿ ಹೊಂದಿದ್ರೆ ಆ ಕೋನಗಳನ್ನು ಅಡ್ಜಸೆಂಟ್ ಆ್ಯಂಗಲ್ಸ್ ಪಾರ್ಶ್ವ ಕೋನಗಳು ಅಂತ ಕರಿತೇವೆ ಪಾರ್ಶ್ವ ಅಂತ ಹೇಳಿದ್ರೆ ನೆಕ್ಸ್ಟ್ ಟು ಇಟ್ ಪಕ್ಕ ಪಕ್ಕದಲ್ಲಿ ಇಲ್ಲಿ ಮತ್ತೊಂದು ವಿಷಯವನ್ನು ನೀವು ಗಮನಿಸಬಹುದು ಈಗ ಕೋನ ಡಿ ಬಿ ಸಿನ ನ ಅಳತೆ ಎಷ್ಟು ಅಂತ ನೋಡಿದ್ರೆ ಇದು ಡಿ ಬಿ ಸಿ ಕೋನ ಆಗಿದೆ ಇದು ಡಿ ಬಿ ಸಿ ಕೋನ ಆಗಿದೆ ಇದು ಐವತ್ತು ಪ್ಲಸ್ ನಲ್ವತ್ತು ಈ ಎರಡೂ ಕೋನಗಳ ಮೊತ್ತವೇ ಆಗಿದೆ ಈ ಎರಡೂ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗ್ತಾ ಇದೆ ನಮ್ಗೆ ಗೊತ್ತು ತೊಂಬತ್ತು ಡಿಗ್ರಿ ಕೋನ ಒಂದು ವಿಶೇಷ ಕೋನವಾಗಿದೆ ಅದನ್ನ ನಾವು ರೈಟ್ ಆಂಗಲ್ ಕೋನ ಅಂತ ಹೇಳಿ ಕರಿತೇವೆ ಅಲ್ವಾ ಇಲ್ಲಿ ನೀವು ಗಮನಿಸಬಹುದು ಕೋನ ಎ ಬಿ ಸಿ ಮತ್ತು ಕೋನ ಎ ಬಿ ಸಿನ ನ ಅಳತೆ ಪ್ಲಸ್ ಕೋನ ಡಿ ಬಿ ಎನ ನ ನಾವು ಕೂಡಿದ್ವಿ ಅಂತ ಹೇಳಿದ್ರೆ ನಮಗೆ ಒಟ್ಟು ತೊಂಬತ್ತು ಡಿಗ್ರಿ ದೊರಕ್ತಾ ಇದೆ ಈ ತೊಂಬತ್ತು ಡಿಗ್ರಿ ಅನ್ನುವಂಥದ್ದು ಒಂದು ಲಂಬ ಕೋನ ಆಗಿದೆ ಈ ರೀತಿ ಯಾವುದೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಆ ಎರಡು ಕೋನಗಳನ್ನು ನಾವು ಪೂರಕ ಕೋನಗಳು ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಂತ ಹೇಳಿ ಕರಿತೇವೆ ಈಗ ಕೋನ ಎ ಬಿ ಸಿ ಮತ್ತು ಕೋನ ಡಿ ಬಿ ಎಗಳು ಗಳು ಪೂರಕ ಕೋನಗಳು ಆಗಿವೆ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಆಗಿವೆ ಈಗ ನಮಗೆ ಮತ್ತೊಂದು ಪದದ ಪರಿಚಯ ಆಯಿತು ಅದು ಪೂರಕ ಕೋನಗಳು ಯಾವುದೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮ ಆಯಿತು ಅಂತ ಹೇಳಿದ್ರೆ ಆಗ ಆ ಎರಡು ಕೋನಗಳನ್ನು ಪೂರಕ ಕೋನಗಳು ಅಂತ ಹೇಳಿ ಕರಿತೇವೆ ಈಗ ಇಲ್ಲಿ ಮತ್ತೊಂದು ಟರ್ಮಿನಾಲಜಿ ನಮಗೆ ಪರಿಚಯ ಆಗೋದು ಅಂತ ಹೇಳಿದ್ರೆ ನಮ್ಮ ಬಳಿ ಒಂದು ತೊಂಬತ್ತು ಡಿಗ್ರಿ ಕೋನ ಇದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಡಿ ಬಿ ಸಿ ಅನ್ನೋದು ತೊಂಬತ್ತು ಡಿಗ್ರಿ ಕೋನ ಆಗಿದೆ ಈ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ಬಾಹುಗಳು ಯಾವುದು ಅಂತ ನೋಡಿದ್ರೆ ಬಿ ಸಿ ಒಂದು ಬಾಹು ಡಿ ಬಿ ಮತ್ತೊಂದು ಬಾಹು ಆಗಿದೆ ಈ ಎರಡು ಬಾಹುಗಳು ಲಂಬವಾಗಿವೆ ಹೇಳಿ ನಾವು ಹೇಳ್ತೇವೆ ಡಿ ಬಿ ಅನ್ನುವಂಥದ್ದು ಬಿ ಸಿಗೆ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಹೇಳಿ ಹೇಳ್ತೇವೆ ಅದನ್ನ ನಾವು ಈ ರೀತಿಯಾಗಿ ಬರಿತೇವೆ ಈಗ ಡಿ ಬಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಡಿ ಬಿ ಬಾಹು ಡಿ ಬಿ ಬಾಹು ಬಿ ಬಾಹುವಿಗೆ ಲಂಬವಾಗಿದೆ ನಾವು ಈ ರೀತಿಯಾಗಿ ಒಂದು ವಾಕ್ಯ ರೂಪದಲ್ಲಿ ಬರಿಬಹುದಾಗಿರುತ್ತೆ ಅಥವಾ ಈ ಲಂಬವಾಗಿದೆ ಪರ್ಪೆಂಡಿಕ್ಯುಲರ್ಗೆ ಏನು ಚಿನ್ನ ಇದೆ ಅದನ್ನು ಬಳಸಿ ಸಹ ಬರಿಬಹುದಾಗಿರುತ್ತೆ ಈಗ ಡಿ ಬಿ ಒಂದು ಬಾಹು ಆಯಿತು ಬಿ ಸಿ ಡಿ ಬಿಗೆ ಗೆ ಲಂಬವಾಗಿರುವಂತಹ ಬಾಹು ಆಯಿತು ಈ ಎರಡೂ ಸಹ ಒಂದಕ್ಕೊಂದು ಲಂಬವಾಗಿವೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಸಿಂಬಲ್ ಅನ್ನ ಬರಿತೇವೆ ಇದು ಈ ಎರಡು ಬಾಹುಗಳು ಲಂಬವಾಗಿವೆ ಅನ್ನುವುದರ ಚಿಹ್ನೆ ಆಗಿದೆ ಹಾಗಾದ್ರೆ ಯಾವುದೇ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುವಂತಹ ಬಾಹುಗಳು ಪರಸ್ಪರ ಲಂಬವಾಗಿರ್ತವೆ ಅಥವಾ ಈಗೂ ಹೇಳ್ಬೋದು ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಅಂತ ಹೇಳಿದ್ರೆ ಈ ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡ್ತಾ ಇರುವಂತಹ ಬಾಹುಗಳು ಪರಸ್ಪರ ಲಂಬವಾಗಿವೆ ನಾವು ಈ ಎರಡು ಬಾಹುಗಳು ಲಂಬವಾಗಿವೆ ಅಂತ ಹೇಳೋದಾಗ್ಲಿ ಅಥವಾ ಈ ಎರಡು ಕೋನಗಳು ಪೂರಕ ಕೋನಗಳಾಗಿವೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಿದ್ದು ಡಿ ಬಿ ಸಿ ಕೋನ ತೊಂಬತ್ತು ಡಿಗ್ರಿಗೆ ಸಮ ಆಗಿರೋದ್ರಿಂದ ಕೋನ ಡಿ ಬಿ ಸಿ ತೊಂಬತ್ತು ಡಿಗ್ರಿಗೆ ಸಮ ಆಗಿದೆ ಇನ್ನು ನಾನು ಮತ್ತೆರಡು ಕೋನಗಳನ್ನು ತೆಗೆದುಕೊಳ್ತೇನೆ ಆ ಎರಡು ಕೋನಗಳ ಮೊತ್ತ ಮತ್ತೊಂದು ವಿಶೇಷ ಪದವನ್ನು ನಮಗೆ ಪರಿಚಯ ಮಾಡ್ತಾ ಇದೆ ಈಗ ನಾನು ತೆಗೆದುಕೊಳ್ತಾ ಇರೋ ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಈ ರೀತಿಯಾಗಿ ನನ್ನ ಬಳಿ ಒಂದು ಕೋನ ಇದೆ ಅಂತ ಅಂದ್ಕೊಂಡ್ರೆ ಈ ಕೋನವನ್ನು ಹೆಸರಿಸೋಣ ನಾವೀಗ ಎಕ್ಸ್ ವೈ ಸೆಟ್ ಈ ಒಂದು ಕೋನದ ಅಳತೆ ಐವತ್ತು ಡಿಗ್ರಿ ಆಗಿದೆ ಕೋನ ಎಕ್ಸ್ ವೈಝೆಡ್ನ ಅಳತೆ ಐವತ್ತು ಡಿಗ್ರಿ ಆಗಿದೆ ನನ್ನ ಬಳಿ ಮತ್ತೊಂದು ಕೋನ ಇದೆ ಅದು ಈ ರೀತಿ ಆಗಿದೆ ಈ ರೀತಿಯಾಗಿದೆ ಈ ಕೋನವನ್ನು ಸಹ ನಾವು ಹೆಸರಿಸೋಣ ಅದು ಎಂ ಎನ್ ಪಿ ಅಂತ ಅಂದರೆ ಈ ಕೋನದ ಅಳತೆ ನೂರ ಮೂವತ್ತು ಡಿಗ್ರಿ ಆಗಿದೆ ಈಗ ನೀವು ಗಮನಿಸಿದ್ರೆ ಈ ಕೋನ ಎಕ್ಸ್ ವೈ ಝೆಡ್ ಮತ್ತು ಕೋನ ಎಮ್ ಎನ್ ಪಿ ಇವುಗಳ ಮೊತ್ತ ಎಷ್ಟಾಗ್ತಾ ಇದೆ ನೂರ ಮೂವತ್ತು ಪ್ಲಸ್ ಐವತ್ತು ನೂರ ಎಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ ಇವೆರಡರ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಅಂದರೆ ಅರ್ಥ ಒಂದು ಸೆಮಿ ಸರ್ಕಲ್ ಅನ್ನ ಉಂಟು ಮಾಡ್ತಾ ಇದ್ದಾವೆ ಕೋನ ಎಕ್ಸ್ ವೈ ಝೆಡ್ ಪ್ಲಸ್ ಕೋನ ಎಂ ಎನ್ ಇವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿದೆ ಹಾಂ ಈ ರೀತಿಯ ಕೋನಗಳನ್ನು ಯಾವ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗುತ್ತೋ ಆ ಎರಡು ಕೋನಗಳನ್ನು ಪರಿಪೂರಕ ಕೋನಗಳು ಸಪ್ಲಿಮೆಂಟ್ರಿ ಆಂಗಲ್ಸ್ ಅಂತ ಹೇಳಿ ಕರಿತೇವೆ ಇಲ್ಲಿ ವೈ ಝೆಡ್ ಮತ್ತು ಕೋನ ಎಂ ಎನ್ ಪಿಗಳು ಪರಿಪೂರಕ ಕೋನಗಳಾಗಿವೆ ಸಪ್ಲಿಮೆಂಟ್ರಿ ಆಂಗಲ್ಸ್ ಆಗಿವೆ ಪರಿಪೂರಕ ಕೋನಗಳಾಗಿವೆ ಎಕ್ಸ್ ಝೆಡ್ ಕೋನ ಕೋನ ಎಮ್ ಎನ್ ಪಿಗೆ ಗೆ ಪರಿಪೂರಕ ಹಾಗೆ ಕೋನ ಎಮ್ ಎನ್ ಪಿ ಎಕ್ಸ್ ಝೆಡ್ಗೆ ಪರಿಪೂರಕ ಆಗಿದೆ ದೇ ಆರ್ ಸಪ್ಲಿಮೆಂಟ್ ಟು ಈಚ್ ಅದರ್ ಈ ರೀತಿ ಯಾವ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೋ ಅಂತಹ ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಹೇಳಿ ಕರಿತೇವೆ ಈಗ ಈ ರೀತಿಯ ಪರಿಪೂರಕ ಕೋನಗಳು ಕೋನಗಳಾದ್ರೆ ಅವು ಅಡ್ಜಸೆಂಟ್ ಆ್ಯಂಗಲ್ ಆದರೆ ಯಾವ ರೀತಿ ಇರುತ್ತೆ ಒಮ್ಮೆ ನೀವು ಇಲ್ಲಿ ಗಮನಿಸಿ ಇಲ್ಲಿ ಒಂದು ಕೋನ ಅರವತ್ತು ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ ಅದನ್ನ ನಾನು ಈ ರೀತಿಯಾಗಿ ಹೆಸರಿಸ್ತಾ ಇದ್ದೀನಿ ಎ ಬಿ ಮತ್ತು ಸಿ ಅಂತ ಹೇಳಿ ಹಾಗೆ ಮತ್ತೊಂದು ಕೋನ ಡಿ ಬಿ ಎ ಅನ್ನುವಂತಹ ಕೋನ ಡಿ ಬಿ ಎ ಅನ್ನುವಂತಹ ಕೋನ ನೂರ ಇಪ್ಪತ್ತು ಡಿಗ್ರಿ ಇದೆ ಅಂತ ಹೇಳಿದ್ರೆ ಹೇಳಿದ್ರೆ ಇದು ನೂರ ಇಪ್ಪತ್ತು ಇದು ಅರವತ್ತು ಈ ಎರಡೂ ಕೋನಗಳ ಮೊತ್ತ ಒಂದು ಅರ್ಧ ವೃತ್ತವನ್ನು ಉಂಟು ಮಾಡ್ತಾ ಇದ್ದಾವೆ ಅಂದರೆ ಈ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿವೆ ಹಾಗಾಗಿ ಕೋನ ಎ ಬಿ ಸಿ ಮತ್ತು ಕೋನ ಡಿ ಬಿ ಪರಿಪೂರಕ ಕೋನಗಳು ಆಗ್ತವೆ ಪರಿಪೂರಕ ಕೋನಗಳು ಆಗ್ತವೆ ಆದರೆ ಈ ಪರಿಪೂರಕ ಕೋನಗಳು ಪಾರ್ಶ್ವಕೋನಗಳಾಗಿದ್ದಾಗ ಒಂದು ಬಾಹುವನ್ನು ಸಾಮಾನ್ಯವಾಗಿ ಹೊಂದಿರ್ತವೆ ಇಲ್ಲಿ ಸಾಮಾನ್ಯವಾಗಿ ಹೊಂದಿರುವಂತಹ ಬಾಹು ಯಾವುದು ಅಂತ ನೀವು ಗಮನಿಸಿದ್ರೆ ಬಿ ಎ ಅನ್ನುವಂಥದ್ದು ಈ ಎರಡೂ ಕೋನಗಳಿಗೆ ಸಾಮಾನ್ಯವಾಗಿರುವಂತಹ ಬಾಹು ಆಗಿದೆ ಹಾಗೆ ಸಾಮಾನ್ಯವಲ್ಲದ ಬಾಹುಗಳನ್ನು ನೀವು ಗಮನಿಸಿದ್ರೆ ಈ ಸಾಮಾನ್ಯವಲ್ಲದ ಬಾಹುಗಳು ಒಂದು ಸರಳ ರೇಖೆಯನ್ನ ಉಂಟು ಮಾಡ್ತಾ ಇದೆ ಹಾಗಾಗಿ ಈ ಒಂದು ಕೋನ ಸರಳ ಕೋನ ಆಗಿದೆ ನೂರ ಎಂಬತ್ತು ಡಿಗ್ರಿ ಅನ್ನೋದು ಸರಳ ಕೋನ ಆಗಿದೆ ಯಾವಾಗ ಎರಡು ಪರಿಪೂರಕ ಕೋನಗಳು ಕೋನಗಳಾಗ್ತಾವೋ ಆಗ ಅವು ಸರಳ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ ನಾವೊಮ್ಮೆ ಕ್ವಿಕ್ಕಾಗಿ ನಾವು ಯಾವ್ಯಾವ ಪದಗಳನ್ನು ಕಲ್ತ್ವಿ ಅಂತೇಳಿ ರಿವ್ಯೂ ಮಾಡೋಣ ಎರಡು ಕೋನಗಳು ಒಂದು ಬಾಹುವನ್ನು ಸಾಮಾನ್ಯವಾಗಿ ಹೊಂದಿದ್ರೆ ಅಂತಹ ಕೋನಗಳನ್ನು ಪಾರ್ಶ್ವಕೋನಗಳು ಹೇಳಿ ಕರಿತೇವೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮ ಆಯಿತು ಅಂತ ಹೇಳಿದ್ರೆ ಆಗ ಎರಡು ಕೋನಗಳನ್ನು ಪೂರಕ ಕೋನಗಳು ಅಂತ ಹೇಳಿ ಕರಿತೇವೆ ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡುವಂತಹ ಕೋನಗಳ ಬಾಹುಗಳು ಲಂಬವಾಗಿವೆ ಹೇಳಿ ಹೇಳ್ತೀವಿ ಪರ್ಪೆಂಡಿಕ್ಯುಲರ್ ಆಗಿವೆ ಹೇಳಿ ಹೇಳ್ತೀವಿ ಹಾಗೆ ಯಾವುದೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಆ ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಹೇಳಿ ಕರಿತೇವೆ ಈ ಪರಿಪೂರಕ ಕೋನಗಳು ಪಾರ್ಶ್ವಕೋನಗಳಾದವು ಅಂತ ಹೇಳಿದ್ರೆ ಸಾಮಾನ್ಯವಲ್ಲದ ಬಾಹು ಒಂದು ಸರಳ ರೇಖೆಯನ್ನು ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ಅದು ಸರಳ ಕೋನ ಆಗುತ್ತೆ ನಾವು ಎಷ್ಟೊಂದು ಪದಗಳನ್ನು ಮುಂದಿನ ಸಾಧನೆಗಳನ್ನು ಮಾಡೋದಕ್ಕೆ ಅನುಕೂಲವಾಗುವಂತೆ ಈ ಒಂದು ವಿಡಿಯೋದಲ್ಲಿ ಮನನ ಮಾಡಿಕೊಂಡಿದ್ದೇವೆ